ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಹೆಚ್ಚಿದ ಕಳ್ಳಬಟ್ಟಿ ದಂಧೆ. ಕೋವಿಡ್ 19 ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಮಾಡಲು ಸರ್ಕಾರೇತರ ಸಂಘ ಸಂಸ್ಥೆಗಳ ಜೊತೆ ಸಮನ್ವಯ ಸಾಧಿಸುವ ಸಭೆಯನ್ನು ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ಡಿ ಹನುಮಂತರಾಯಪ್ಪನವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಭೆಯಲ್ಲಿ ಭಾಗವಹಿಸಿದ್ದ ಹಲವಾರು ಮುಖಂಡರು ಮಾತನಾಡಿ, ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಗರ ಮತ್ತು ತಾಲೂಕಿನಾದ್ಯಂತ ಅಕ್ರಮವಾಗಿ ಕಳ್ಳಬಟ್ಟೆ ದಂಧೆ ಜೋರಾಗಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ದಲಿತ ಸಂಘಟನೆಯ ಮುಖಂಡ ವಿಜಯ ನರಸಿಂಹ ಮಾತನಾಡಿ, ತಾಲೂಕಿನ ಕೋರ್ಲಪರ್ತಿ, ಬುರುಡುಗುಂಟೆ, ಉಪ್ಪರಪೇಟೆ, ಬೈಲ್ನರಸಾಪುರ ಮತ್ತಿತರ ಕಡೆಯಿಂದ ಕಳ್ಳಬಟ್ಟಿ ಸಾರಾಯಿ ಸರಬರಾಜು ಆಗುತ್ತಿದೆ. ಇದನ್ನು ತಡೆಯುವಲ್ಲಿ ಅಬಕಾರಿ ಇಲಾಖೆ ಸಂಪೂರ್ಣ ನಿರ್ಲಕ್ಷ್ಯ ತಾಳಿದ್ದರೆ ಗಡಿಭಾಗದ ಚೆಕ್ಪೋಸ್ಟ್ಗಳಲ್ಲಿ ಸಹ ಕಾರ್ಯನಿರ್ವಹಿಸುತ್ತಿರುವವರು ತಡೆಯುವಲ್ಲಿ ವಿಫಲರಾಗಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಇನ್ನು ನಗರದಲ್ಲಿ ಇತ್ತೀಚೆಗೆ ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರದಿಂದ ದ್ರಾಕ್ಷಿ, ಬಾಳೆಹಣ್ಣು, ಹೂಗಳನ್ನು ತಂದು ಮಾರುವವರ ಸಂಖ್ಯೆ ಜಾಸ್ತಿಯಾಗಿದೆ. ತಾಲೂಕಿನಲ್ಲಿ ಕೊರೋನಾ ಸೋಂಕು ತಡೆಯಬೇಕಾದರೆ ಅಲ್ಲಿಂದ ಬಂದ ನಗರದಾದ್ಯಂತ ವ್ಯಾಪಾರ ಮಾಡುವವರಿಗೆ ಕಡಿವಾಣ ಹಾಕುವಂತೆ ಮುಖಂಡ ವಿಮಲ್ ಪ್ರಕಾಶ್ರವರು ಆಗ್ರಹಿಸಿದರು. ಇನ್ನು ನಗರದಲ್ಲಿ ಕೆಲ ವೈನ್ಸ್ ಮತ್ತು ಬಾರ್ ರೆಸ್ಟೋರೆಂಟ್ ಮಾಲೀಕರು ಅಂಗಡಿಗಳ ಹಿಂಭಾಗಗಳಿಂದ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು 60-70 ರೂಗಳ ಬಾಟಲ್ಗಳನ್ನು 100 ರೂಪಾಯಿಗಳಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದು ಅದಕ್ಕೆ ಕಡಿವಾಣ ಹಾಕುವಂತೆ ಸಭೆಯಲ್ಲಿ ಮಾತನಾಡಿದ ಮುಖಂಡರು ಆಗ್ರಹಿಸಿದರು. ನಗರದ ಬಹುತೇಕ ದಿನಸಿ ಮತ್ತಿತರ ಅಂಗಡಿ ವ್ಯಾಪಾರಿಗಳು ಅಗತ್ಯಕ್ಕಿಂತ ಹೆಚ್ಚು ದರಕ್ಕೆ ಮಾರಾಟ ಮಾಡುತ್ತಿರುವ ಬಗ್ಗೆ ಸಭೆಯಲ್ಲಿ ಭಾಗವಹಿಸಿದವರು ಎಲ್ಲ ಕನ್ನಡ ಪರ, ದಲಿತ ಪರ ಸಂಘಟನೆಗಳು ಮತ್ತಿತರರು ಆರೋಪಿಸಿದಾಗ, ತಹಶೀಲ್ದಾರಿ ಬಗ್ಗೆ ನನ್ನ ಗಮನಕ್ಕೆ ತಂದರೆ ಕೂಡಲೇ ಅಂಗಡಿಯ ಮೇಲೆ ದಾಳಿ ನಡೆಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಇನ್ನು ಸಭೆಯಲ್ಲಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, ಪೌರಾಯುಕ್ತ ಹರೀಶ್ ಸೇರಿದಂತೆ ದಲಿತ ಸಂಘರ್ಷ ಸಮಿತಿಯ ವಿಜಯ ನರಸಿಂಹ, ಕರವೇ ಮುಖಂಡರಾದ ವಡ್ರಳ್ಳಿ ನಾರಾಯಣಸ್ವಾಮಿ, ಶಬೀರ್ ಅಹಮದ್, ರಾಷ್ಟ್ರೀಯ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಸುನೀಲ್, ಎಬಿವಿಪಿಯ ಮಂಜುನಾಥ್ ರೆಡ್ಡಿ ಸೇರಿದಂತೆ ಹಲವಾರು ಸಂಘಟನೆಗಳ ಸಂಸ್ಥೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತಿತರರು ಭಾಗವಹಿಸಿದ್ದಾರೆ. ಯಾಕಂದ್ರೆ ಇವತ್ತು ಅವರು ಮಾಹಿತಿ ಸಂಪರ್ಕ ಕೇಂದ್ರಗಳ ಹತ್ರ ಅವರು ಅಲೀತಾ ಇದ್ದಾರೆ, ಅಲ್ಲಿ ತುಂಬ ರಿಸ್ಕ್ ಆಗ್ತಾ ಇದೆ. ನಾನು ನಿನ್ನೆ ಹೋಗಿದ್ದೆ ಅಲ್ಲಿ, ಯಾರು ಹಣ ಬಂದಿರೋಂಥವ್ರು ಆರಾಮಾಗಿದ್ದಾರೆ, ಹಣ ಬರದೇ ಇರತಕ್ಕಂಥವ್ರು ಅಲ್ಲಿ ಹೋಗ್ಬಿಟ್ಟು ಸಂಪರ್ಕ ಕೇಂದ್ರ ಹತ್ರ ಅವರು ಮೇಲೆ ಬೀಳ್ತಾರೆ. ಆ ಥರದ್ದು ಅಲ್ಲ, ಒಂದು ನಿಮಿಷ ಹೇಳ್ಬಿಟ್ಟಿದ್ದೀನಿ, ಆ ಥರದ್ದು ತಹಶೀಲ್ದಾರ್ಗಳಾಗಿದ್ದಲ್ಲಿ 805 ಇದೆ ಪೆಂಡಿಂಗ್ ಇರುತ್ತೆ, ತಹಶೀಲ್ದಾರ್ಗಳಾಗಿದ್ದಲ್ಲಿ ಪೆಂಡಿಂಗ್ ಇದೆ. ಆ 800 ಜನದ್ದು ಕೂಡ ಯಾರಿಗೂ ಹಣ ಹೋಗಿಲ್ಲ. ಅವ್ರೇನು ಮಾಡ್ತಾರೆ, ಸಂಪರ್ಕ ಕೇಂದ್ರಗಳ ಹತ್ರ ಹೋಗಿ, ಯಾಕಂದ್ರೆ ಈ ತಿಂಗಳು 17 ಹಣ ಬಿದ್ದಿದೆ, ಏನೋ ಪಿ ಎಂ ಕಿಸಾನ್ ರೈತರಿಗೆ ಹಣ ಬಿದ್ದಿದೆ, 805 ಇದೆ ಟೋಟಲಿ, ತಾಲೂಕಲ್ಲ 805 ಇದೆ, ತಮ್ಮ ತಹಶೀಲ್ದಾರ್ಗಳಾಗಿದ್ದಲ್ಲಿ ಪೆಂಡಿಂಗ್ ಇದೆ. ಅದು ನಾವು ಯಾವತ್ತೂ ಇದು ಮಾಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಎನಿ ಟೈಮ್ ಅವರು ರೆಡಿ ಇರಲಿ, ಅವ್ರಿಗೂ ಸ್ವಲ್ಪ ಪ್ರೌಸ್ ಮಾಡಿ ಇರಲಿ. ಇದನ್ನ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಯಾವ ಥರ ಮಾಡಬೇಕು, ಎಲ್ಲರೂ ಒಂದು ಮಾಡೋಕ್ಕಾಗಲ್ಲ. ಫಸ್ಟು ಹೇಳಿದಲ್ಲ, ಸ್ಟಾರ್ಟಿಂಗಲ್ಲಿ ಕೊಟ್ಟಂಥ ಇದು ಏನು ದಲಿತ ಗ್ರಾಮ್ಯಗಳು ಏನಿದೆ ಇವತ್ತು ಯಾರು ಕೊಡ್ತಾ ಇಲ್ಲ, ಅದು ಅಂತ ಅಂತವಾಗಿ ಕಡಿಮೆ ಆಗ್ತಾ ಇದೆ. ಬಟ್ ಇದನ್ನ ನಾವು ಒಂದೇ ಸಲ ಮಾಡೋದಕ್ಕಿಂತ ರಿಲೀಸ್ ಮಾಡ್ಕೊಂಡಿದ್ದು ಅವರ ಅವಶ್ಯಕತೆ. ಈಗ ಎಲ್ಲರೀಗ ಟೌನ್ ಅವ್ರು ಹೋಗ್ಬಿಟ್ಟು ಕೆಲಸ ನೆನಪಲ್ಲಿ ಮನೆಯನ್ನು ಮಾಡಲ್ಲ, ಅಲ್ಲಿ ರೆಡಿ ಇರಬೇಕು. ಹೆಣ್ಮಕ್ಕಳಿಗೆ ಹೋಗಿ ಏನೋ ಕಷ್ಟ ಆಗ್ತದೆ, ಯಾಕಂದ್ರೆ ಏನು ನಾನು ಒಪ್ಕೊಳ್ಳೋದಕ್ಕೆ ತಯಾರಿದ್ದೀನಿ. ಖಂಡಿತ ಬಾಸ್ ಮಾಡ್ತಾರೆ, ಯಾಕಂದ್ರೆ ಎಷ್ಟು ಕೊಡಬೇಕು. ಇವಾಗ ಏನಾಗ್ತಾ ಇದೆ ಅಂದ್ರೆ, ಈ ಲಾಕ್ಡೌನ್ ಆದ್ಮೇಲೆ ಇಲ್ಲಿ ಮತ್ತೆ ಮಾರಾಟ ನಿಷೇಧ ಮಾಡಿರೋದ್ರಿಂದ ಈ ಕಳ್ಳ ಮಾರಾಟ ಮಾಡ್ತಾ ಇದಾರಲ್ಲ, ಅದು ಎಲ್ಲಿಂದ ಸಪ್ಲೈ ಆಗ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ನಮಗಿರೋ ಮಾಹಿತಿ ಪ್ರಕಾರ ತಮ್ಮ ಇಲಾಖೆ ಕಡೆಯಿಂದನೋ ಅಥವಾ ಬಾರ್ನ ಹಿಂದ್ಗಡೆ ಬಾಗಿಲು ಓಪನ್ ಮಾಡಿಸಿ ಮಾರಾಟ ಮಾಡಿಸ್ತಾ ಇದ್ದಾರೆ. ಗೋಡನ್ ಕಡೆಯಿಂದ ಬರ್ತಿದ್ದ ಇದು, ಮತ್ತೆ ಇನ್ನೊಂದು ನಿಮ್ಮ ಗೋಡನ್ ಇದೆಯಲ್ಲ, ಓದ್ಸಲ್ಲ ಡಿಸ್ಪೋಸ್ ಮಾಡ್ತಕ್ಕಂಥ ಇದರಲ್ಲಿ ಕಂತಿಂದ ಅಲ್ಲಿಂದ ಸಪ್ಲೈ ಆಗ್ತಾ ಇದೆ ಅಂತ ಒಂದು ಮಾಹಿತಿ. ಸೊ ಸಪ್ಲೈ ಇದ್ರೂ ಅದನ್ನು ಯಾವ ರೀತಿ ಮಾರಾಟ ಮಾಡ್ತಾ ಇದೆ ಅಂದರೆ, ಒಂದು ಬಾಟ್ಲಿ ಬಂದು 70 ರೂಪಾಯಿ ಇರೋದನ್ನ 600-800 ರೂಪಾಯಿ ಮಾಡ್ತಾ ಇದೆ. ಅದಕ್ಕೆ ಎಕ್ಸಾಂಪಲ್ಗಳು ಇವತ್ತು ಬೆಳಗ್ಗೆನೆ ಮಾಹಿತಿ ಕೊಡೋದೆಲ್ಲ, ಐವಾರ್ಡ್ಸ್ ಅಂತ ಒಂದು ಬ್ರ್ಯಾಂಡ್ ಇದೆಯಲ್ಲ, ಅದೆಷ್ಟು ಒಂದು 70 ರೂಪಾಯಿ, 60-70 ರೂಪಾಯಿ ಇದೆ, ಅದು 800 ರೂಪಾಯಿ ಇವತ್ತು ಕಳ್ಸುತ್ತೆ ಮಾಡಿದೆ. ಅಷ್ಟೇನು 70 ರೂಪಾಯಿ 800 ಅಂದ್ರೆ ಅದನ್ನ ಮಾರಾಟ ಮಾಡೋದ್ರಿಂದ ಇವಾಗ ಅದರಲ್ಲಿ ನಮ್ಮ ಕಲಿತ ವರ್ಗ ಏನಿದೆ ಅದಕ್ಕೆ ಹಿಂದಕ್ಕಿರ್ತಕ್ಕಂಥ ಕೆಲವು ಕೂಲಿ ಕಾರ್ಮಿಕರು ಏನಂತೆ ಅಷ್ಟೂ ಬೆಲೆ ಕೊಟ್ಟು ಕುಡಿತಾನೆ ಇದ್ದಾರೆ. ಬಿಟ್ಟಿಲ್ಲ. ನನ್ನ ಹೆಸರು ವಿಜಯ ನರಸಿಂಹ ಅಂತ. ಕರ್ನಾಟಕದ ಸಂಘರ್ಷ ಸಮಿತಿ ಪ್ರೊಫೆಸರ್ ಪಿ ಕೃಷ್ಣಪ್ಪ ಸ್ಥಾಪಿತ ಮೂಲ ಸಂಘಟನೆಯ ರಾಜ್ಯ ಸಂಘಟನಾ ಸಂಚಾಲಕನ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
ಏನಿವತ್ತು ಜಿಲ್ಲಾಡಳಿತದ ಸುತ್ತೋಲೆಯಂತೆ ಕೋವಿಡ್ 19 ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಬಗ್ಗೆ ಏನೇನೆಲ್ಲ ಕ್ರಮಗಳು ತಗೋಬೇಕು ಅಂತ ಹೇಳ್ಬಿಟ್ಟಿದ್ದೇನೆ. ಇವತ್ತು ಚಿಂತಾಮಣಿ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಡಿ ಹನುಮಂತಪ್ಪ ತಹಶೀಲ್ದಾರ್ ಅವರು ಸಭೆ ಕರೆದು ಏನು ಎಲ್ಲ ಸಂಘ ಸಂಸ್ಥೆಗಳು ಭಾಷಾವಾರ ಸಂಘಟನೆ ದಲಿತ ಪರ ಸಂಘಟನೆ ಮತ್ತು ರೈತ ಸಂಘಟನೆ ಮತ್ತು ಎನ್ ಜಿ ಒಗಳ ಎಲ್ಲ ಮುಖಂಡರುಗಳ ಸಭೆ ಕರೆದು ಅವರೊಂದು ಜಾಗೃತಿ ಮೂಡಿಸಿ ಮುಂದೆ ಅದು ನಮ್ಮ ತಾಲೂಕಿನಲ್ಲಿ ಹರಡದಂತೆ ಯಾವೆಲ್ಲ ಕ್ರಮಗಳು ತಗೋಬೇಕಂತ ಹೇಳಿದ್ದಾರೆ. ಅದರ ಬಗ್ಗೆ ನಮ್ಮ ಎಲ್ಲ ಸಲಹೆ ಸೂಚನೆಗಳನ್ನು ನೀಡಿ ಮುಂದಿನ ದಿನಗಳಲ್ಲಿ ನಾವು ಸಹ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಿ ಅದನ್ನು ತಡೆಯೋದಕ್ಕೆ ಶ್ರಮಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಭೆಯಲ್ಲಿ ಅವರು ಸಲಹೆ ನೀಡುವ ಮುಖಾಂತರ ನಾವು ನಮ್ಮ ಕರ್ತವ್ಯ ನಿರ್ವಹಿಸೋದಕ್ಕೆ ಆಶ್ವಾಸನೆ ನೀಡಿದ್ದೀವಿ.